हाय फ्रेंड्स, वेलकम टू माय यूट्यूब चैनल। इवत्तु फ्लोरोसेंट ट्यूब लाइट कनेक्शन बग्गे ना मातादोण। इदु कन्वेंशनल फ्लोरोसेंट ट्यूब लाइट, कन्वेंशनल अंद्रे नम्म ओल्ड टाइप इनित्तु अल्वा, अदु 40 वाट्स ट्यूब लाइट। इदु इदु कनेक्शन हेगे माडोदु अंद्रे इदेनिल्ल, सिंपल फ्रेंड्स। इल्लि नोडि, इल्लि सप्लाई इदे, न्यूट्रल फेज इदे। फस्ट फेज डैरेक्ट आगि चोक होगुत्ते, इदु चोक अथवा ब्यालस्ट अंतारे, ब्यालस्ट अंतारे इदन्नु। इदर हेसरु नावु नार्मल आगि चोक अंतानू करीतीवि, इदन्नु चोक अथवा ब्यालस्ट। सो ई फेज वैरु ब्यालस्ट होगुत्ते। फस्ट ब्यालस्ट इंद बंदिरुवंत औट्पुट स्ट्रेट आगि ट्यूब लाइट गे 4 टर्मिनल्स इरुत्ते, हौदल्वा। ईचे एरडु टर्मिनल्स इरुत्ते, ईचे एरडु टर्मिनल्स इरुत्ते। ब्यालस्ट इंद औट्पुट बंदिरुवंतह ओंदु सप्लाई अल्ली होगुत्ते स्ट्रेट आगि ओंदु टर्मिनल गे होगुत्ते। यावदादरू टर्मिनल गे कोडबहुदु, इदक्के कोडबहुदु अथवा इदक्के कोडबहुदु अथवा इदक्के कोडबहुदु, नीवु एल्लादरू कोडबहुदु इदु। सो इदु मुगीतु। ईग इन्नोंदु ट्यूब इंद इन्नु 3 टर्मिनल्स उळियुत्ते अल्वा। आ 3 टर्मिनल्स अल्ली ओंदन्न तगोंडु स्टार्टर गे 2 टर्मिनल्स इरुत्ते। ಆ ಸ್ಟಾರ್ಟರ್ ಅಲ್ಲಿ ಇರುವಂತಹ ಒಂದು ಟರ್ಮಿನಲ್ ಗೆ ನಾವು ಕೊಡಬೇಕು। ನೀವು ಯಾವುದಾದರೂ ಕೊಡಬಹುದು, ಇದು ಕೊಡಬಹುದು ಅಥವಾ ಇದು ಕೊಡಬಹುದು ಅಥವಾ ಇದು ಕೊಡಬಹುದು। ಟ್ಯೂಬ್ ಅಲ್ಲಿ ಇರುವಂತಹ ಟರ್ಮಿನಲ್ಸ್ ಇಲ್ಲೇ ಕೊಡಬೇಕು ಅಂತ ಏನಿಲ್ಲ, ನೀವು ಯಾವುದೇ ಟರ್ಮಿನಲ್ ತಗೊಂಡು ಸ್ಟಾರ್ಟರ್ ಗೆ ಕೊಡಬಹುದು। ಓಕೆ, ಮತ್ತೆ ಸ್ಟಾರ್ಟರ್ ಇಂದ ಆಚೆ ಬರುವಂತಹ ಒಂದು ಇನ್ನೊಂದು ಟರ್ಮಿನಲ್ ಇರುತ್ತಲ್ವಾ, ಅಲ್ಲಿಂದ ಸಪ್ಲೈ ಆಚೆ ಬರುತ್ತೆ। ಆಚೆ ಬಂದು ಟ್ಯೂಬ್ ಅಲ್ಲಿ ಇನ್ನೂ 2 ಟರ್ಮಿನಲ್ಸ್ ಉಳಿದಿರುತ್ತಲ್ವಾ, ಅದಕ್ಕೆ ಆ 2 ರಲ್ಲಿ ಒಂದಕ್ಕೆ ನಾವು ಕೊಡಬೇಕಾಗುತ್ತೆ। ಈಗ ಇನ್ನು ಎಷ್ಟು ಟರ್ಮಿನಲ್ ಉಳಿದಿದೆ ಅಂದರೆ, ಒಂದು ಟರ್ಮಿನಲ್ ಮಾತ್ರ ಉಳಿದಿರುತ್ತೆ ಟ್ಯೂಬ್ ಲೈಟಲ್ಲಿ। ಆ ಒಂದು ಟರ್ಮಿನಲ್ಗೆ ನಾವು ನ್ಯೂಟ್ರಲ್ ಕೊಡಬೇಕು। ಇಲ್ಲಿ ನೋಡಿ, ನ್ಯೂಟ್ರಲ್ ಈ ಟರ್ಮಿನಲ್ಗೆ ಹೋಗಿದೆ। ಸೊ ಟ್ಯೂಬ್ಗೆ ಇರುವಂತಹ 4 ಟರ್ಮಿನಲ್ ಫಿಲ್ ಆಗಿದೆ, ಸ್ಟಾರ್ಟರ್ಗೆ ಇರುವಂತಹ 2 ಟರ್ಮಿನಲ್ ಫಿಲ್ ಆಗಿದೆ, ಚೋಕ್ಗೆ ಇರುವಂತಹ 2 ಟರ್ಮಿನಲ್ ಕೂಡ ಫಿಲ್ ಆಗಿದೆ। ಸೊ ಇದು ಫ್ರೆಂಡ್ಸ್ ಕನೆಕ್ಷನ್ನು। ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ। ಫಸ್ಟ್ ನಾವು ಸಪ್ಲೈ ಕೊಟ್ಟ ತಕ್ಷಣ ಎಲ್ಲಿಗೆ ಹೋಗುತ್ತೆ ಅಂದರೆ, ಚೋಕ್ಗೆ ಸಪ್ಲೈ ಹೋಗುತ್ತೆ। ಈ ಚೋಕ್ ಏನು ಮಾಡುತ್ತೆ ಅಂದರೆ, ಈ ಬರುವಂತಹ ಈ ಇನ್ಪುಟ್ ಸಪ್ಲೈ ಏನಿದೆಯೋ ಅದನ್ನು ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ। ನಾವು 220 ಏನು ಕೊಡ್ತೀವಲ್ವಾ, 220 ಆರ್ 230 ವೋಲ್ಟ್ಸ್ ಕೊಡ್ತೀವಲ್ವಾ, ಇದಕ್ಕೆ ಅದನ್ನು ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಟ್ಯೂಬ್ಗೆ ಕಳಿಸುತ್ತೆ। ಇಲ್ಲಿ ನೋಡಿ, ಟ್ಯೂಬ್ಗೆ ಒಳಗಡೆ ಹೋಗ್ಬಿಟ್ಟು ಆಚೆ ಬರುತ್ತೆ। ಇಲ್ಲಿ ಆಚೆ ಬಂದು ಸ್ಟಾರ್ಟರ್, ಈ ಸ್ಟಾರ್ಟರ್ ಒಳಗೆ ಏನು ಕೆಲಸ ಮಾಡುತ್ತೆ ಅಂದರೆ, ಇದರೊಳಗಡೆ ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಒಂದಿರುತ್ತೆ। ಅದು ಏನು ಕೆಲಸ ಮಾಡುತ್ತೆ ಅಂತಂದರೆ, ಈ ಹೀಟ್ಗೆ, ಈ ಕರೆಂಟ್ ಅಂದ್ರೇ ಹೀಟು ಹೌದು ತಾನೇ, ಈ ಕರೆಂಟು ಸ್ಟಾರ್ಟರ್ಗೆ ಬಂದ ತಕ್ಷಣ ಅದರಲ್ಲಿರುವಂತಹ ಬೈಮೆಟಾಲಿಕ್ ಸ್ಟ್ರಿಪ್ಪು ಹೀಟ್ಗೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಕಾಂಟ್ರಾಕ್ಷನ್ ಆಗುತ್ತೆ। ಓಕೆ, ಎಕ್ಸ್ಪ್ಯಾನ್ಷನ್ ಆದಾಗ ಏನಾಗುತ್ತೆ, ಈ ಟರ್ಮಿನಲ್ನ ಶಾರ್ಟ್ ಮಾಡುತ್ತೆ, ಈ ಎರಡನ್ನು ಶಾರ್ಟ್ ಮಾಡುತ್ತೆ। ಅದು ಶಾರ್ಟ್ ಮಾಡಿದಾಗ ಅದೇ ಹೈ ವೋಲ್ಟೇಜು ಟ್ಯೂಬ್ ಒಳಗಡೆ ಬಂದು ನ್ಯೂಟ್ರಲ್ಗೆ ಸೇರುತ್ತೆ। ಸೊ ಟ್ಯೂಬ್ ಒಳಗಡೆ ಹೋಗುತ್ತೆ, ಇವಳು ಒಳಗಡೆ ಫಿಲಮೆಂಟ್ ಇರುತ್ತೆ ತಾನೆ, ಆ ಫಿಲಮೆಂಟ್ಗೆ ಫಿಲಮೆಂಟಲ್ಲಿ ಹೋಗ್ಬಿಟ್ಟು ಆಚೆ ಬರುತ್ತೆ। ಇಲ್ಲಿ ನ್ಯೂಟ್ರಲ್ ಕಂಪ್ಲೀಟ್, ಈ ಪಾತ್ ಅನ್ನೋದು ಕಂಪ್ಲೀಟ್ ಆಗುತ್ತೆ। ಸೊ ಕ್ಲಿಯರ್ ಅಲ್ವಾ ಫ್ರೆಂಡ್ಸ್, ಪಾತ್ ಅನ್ನೋದು ಕಂಪ್ಲೀಟ್ ಆಗುತ್ತೆ। ಈಗ ನೋಡಿ, ಫೇಸ್ ಇಲ್ಲಿಂದ ಹೋಗುತ್ತೆ ಚೋಕ್ಗೆ, ಚೋಕಿಂದ ಆಚೆ ಬಂದು ಟ್ಯೂಬ್ ಒಳಗಡೆ, ಮತ್ತು ಇಲ್ಲಿಂದ ಆಚೆ ಬಂದು ಸ್ಟಾರ್ಟರ್, ಸ್ಟಾರ್ಟರಿಂದ ಆಚೆ ಬಂದು ಮತ್ತೆ ಟ್ಯೂಬ್, ಟ್ಯೂಬಿಂದ ಆಚೆ ಬಂದು ಸ್ಟ್ರೈಟ್ ಟು ನ್ಯೂಟ್ರಲ್। ಈ ಪಾತ್ ಕಂಪ್ಲೀಟ್ ಆದಮೇಲೆ ಈ ಟ್ಯೂಬ್ ಒಳಗಡೆ ಒಂದು ಪೌಡರ್, ಫ್ಲೋರೆಸೆಂಟ್ ಪೌಡರ್ ಕೋಟಿಂಗ್ ಇರುತ್ತೆ, ಮತ್ತು ಒಳಗಡೆ ಗ್ಯಾಸೂ ಇರುತ್ತೆ। ಈ ಸ್ಟಾರ್ಟರು ಎರಡನ್ನು ಶಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಫಿಲಮೆಂಟ್ ಗ್ಲೋ ಆಗುತ್ತೆ, ಎರಡು ಫಿಲಮೆಂಟ್ಸು ಗ್ಲೋ ಆಗುತ್ತೆ। ಈ ಒಳಗಡೆ ಫ್ಲೋರೆಸೆಂಟ್ ಇರೋದ್ರಿಂದ ಇದೇನಾಗುತ್ತೆ ಅಂತಂದರೆ, ಆ ಗ್ಯಾಸ್ ಒಳಗಡೆ ಏನು ಗ್ಯಾಸ್ ಇದೆಯೋ ಅದು ಕಂಡಕ್ಟಿವ್ ಗ್ಯಾಸ್। ಈ ಕಂಡಕ್ಟಿವ್ ಗ್ಯಾಸ್ ಚಾರ್ಜ್ ಆಗುತ್ತೆ, ಚಾರ್ಜ್ ಆಗಿ ಈ ಲೈಟು ಬೆಳಕು ಬರುತ್ತೆ। ಓಕೆ, ಈ ಲೈಟ್ ಬೆಳಕು ಬಂದಾಗ ಇಲ್ಲಿ ಈ ಪಾತ್ ಶಾರ್ಟ್ ಆಗುತ್ತೆ, ಕಂಡಕ್ಟಿವ್ ಗ್ಯಾಸ್ ಆಗಿದ್ದರಿಂದ ಕರೆಂಟು ಇಲ್ಲಿಂದ ಹಿಂಗೆ ಫ್ಲೋ ಆಗುತ್ತೆ, ಈ ಆಚೆ ಬರಲ್ಲ।
ಓಕೆ. ಅವಾಗ ಸ್ಟಾರ್ಟರಲ್ಲಿ ಇರುವಂತಹ ಬಯೋಮೆಟಾಲಿಕ್ ಚಿಪ್ಗೆ ಕರೆಂಟ್ ಸಿಗಲ್ಲ. ಸೊ ಅವಾಗ ಬಯೋಮೆಟಾಲಿಕ್ ಚಿಪ್ ಏನಾಗುತ್ತೆ, ಕಾಂಟ್ರ್ಯಾಕ್ಟ್ ಆಗುತ್ತೆ. ಕಾಂಟ್ರ್ಯಾಕ್ಟ್ ಅಂದರೆ ಎರಡನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ಅವಾಗ ಪಾತ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫೇಸಿಂದ ಚೋಕು, ಚೋಕ್ ಟು ಟ್ಯೂಬು, ಇಲ್ಲಿಂದ ಈ ಫ್ಲೋರೋಸೆಂಟ್ ಏನಿದೆಯೋ ಇದರಲ್ಲಿ ಅದು ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಇಲ್ಲಿಂದಾನೇ ಪಾಸ್ ಆಗಿ ಹಿಂಗೆ ಆಚೆ ಬರುತ್ತೆ. ಬೇಕಾದರೆ ನೋಡಿ, ಟ್ಯೂಬ್ ಲೈಟ್ ಆನ್ ಆದ ನಂತರ ನೀವು ಸ್ಟಾರ್ಟರ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರು ಅಂದರೆ ಇದನ್ನು ತೆಗೆದುಬಿಟ್ರು ಕೂಡ ಟ್ಯೂಬ್ ಲೈಟ್ ಗ್ಲೋ ಆಗ್ತಾ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಅಂತಂದರೆ, ಈ ಫ್ಲೋರೋಸೆಂಟ್ ಅನ್ನೋದು ಕಂಡಕ್ಟಿವ್ ಮೆಟೀರಿಯಲ್, ಹಾಗಾಗಿ ಪಾತ್ ಇಲ್ಲೇ ಕಂಪ್ಲೀಟ್ ಆಗೋದ್ರಿಂದ ನಿಮ್ಮ ಸ್ಟಾರ್ಟರ್ ಇಲ್ಲದೇನು ಟ್ಯೂಬ್ ಲೈಟು ಆನ್ ಆಗುತ್ತೆ. ಇನ್ ಕೇಸ್ ಈಗ ಪವರ್ ಕಟ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಆಫ್ ಆಗುತ್ತೆ. ಅವಾಗ ಮತ್ತೆ ಈ ಸ್ಟಾರ್ಟರ್ ತೆಗೆದುಬಿಟ್ಟು ಪವರ್ ಕೊಟ್ಟರೆ ಆನ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ಈ ಫ್ಲೋರೋಸೆಂಟ್ ಚಾರ್ಜ್ ಆಗಬೇಕು ಅಂದರೆ ಹೈ ವೋಲ್ಟೇಜ್ ಬೇಕು. ಹೈ ವೋಲ್ಟೇಜ್ ಯಾವಾಗ ಸಿಗುತ್ತೆ ಅಂತಂದರೆ, ಈ ಪಾತ್ ಕಂಪ್ಲೀಟ್ ಆಗಬೇಕು. ಚೋಕು, ಚೋಕ್ ಟು ಟ್ಯೂಬ್, ಸ್ಟಾರ್ಟರ್, ನ್ಯೂಟ್ರಲ್, ಇದೆಲ್ಲ ಕಂಪ್ಲೀಟ್ ಆದರೆ ಮಾತ್ರ ಈ ಫ್ಲೋರೋಸೆಂಟ್ ಚಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾರ್ಜ್ ಆಗಿ ಗ್ಲೋ ಆಗುತ್ತೆ. ಸೊ ಇದು ಫ್ರೆಂಡ್ಸ್, ಇದು ತುಂಬ ಸಿಂಪಲ್ಲು. ಫೇಸ್ ಟು ಚೋಕು, ಚೋಕ್ ಟು ಟ್ಯೂಬ್, ಟ್ಯೂಬಿಂದ ಸ್ಟಾರ್ಟರ್, ಸ್ಟಾರ್ಟರಿಂದ ಮತ್ತೆ ಟ್ಯೂಬು, ನ್ಯೂಟ್ರಲ್, ಮುಗೀತು. ಸೊ ಇದು ಫ್ರೆಂಡ್ಸ್, ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ, ಅಥವಾ ನಿಮಗೆ ಬೇರೆ ಏನಾದರೂ ಯಾವ ಥರ ನಿಮಗೆ ವೀಡಿಯೋಸು ಬೇಕು ಅಂತ ಕಾಮೆಂಟ್ಸಲ್ಲಿ ಹೇಳಿ, ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತು ಇದು ಎಲೆಕ್ಟ್ರಿಕ್ ಬಲ್ಲಾಸ್ಟ್ ಅಂತಾರೆ, ಇದರೊಳಗಡೆ ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರ್ ಮತ್ತು ಕೋರ್ ಇರುತ್ತೆ. ಇದು ಈ ಥರ ಬಲ್ಲಾಸ್ಟ್. ಮತ್ತು ಇನ್ನೊಂದು ಬರುತ್ತೆ ಎಲೆಕ್ಟ್ರಾನಿಕ್ ಬಲ್ಲಾಸ್ಟ್ ಅಂತ. ಈ ಎಲೆಕ್ಟ್ರಾನಿಕ್ ಬಲ್ಲಾಸ್ಟಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಇರುತ್ತೆ, ಸೆಮಿ ಕಂಡಕ್ಟರ್ ಕಾಂಪೋನೆಂಟ್ಸ್ ಎಲ್ಲ ಇರುತ್ತೆ. ಅದರದ್ದು ಕನೆಕ್ಷನ್ ಈ ರೀತಿ ಇರಲ್ಲ, ಅದು ಬೇರೆ ಇರುತ್ತೆ. ಆ ಥರದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಈಗ ಬರ್ತಿರುವಂತಹ ಎಲ್ ಇ ಡಿ ಲೈಟು, ಇದೇ ಥರ ಟ್ಯೂಬ್ ಲೈಟಲ್ಲೇ ಎಲ್ ಇ ಡಿನೂ ಬರ್ತಿದೆ, ಅದರದ್ದು ಕನೆಕ್ಷನ್ ನಿಮಗೆ ಹೇಳಿಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಸ್ಕಾರ.